ಚುನಾವಣೆಗಳಲ್ಲಿ ಹೀಗೂ ಆಗುತ್ತದೆ. ರಾಜಕಾರಣಿಗಳು ಚುನಾವಣೆ ಗೆಲ್ಲಲು ಯಾವ್ಯಾವ ರೀತಿಯ ಸರ್ಕಸ್ಗಳನ್ನ ಮಾಡ್ತಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಇದು 1980 ಲೋಕಸಭೆ ಚುನಾವಣೆ ಸಂದರ್ಭದ ಕತೆ. ಅಜಾತ ಶತ್ರು ಎಂದು ಖ್ಯಾತರಾಗಿದ್ದ ಧರ್ಮಸಿಂಗ್ 1,17,000 ಮತಗಳ ಅಂತರದಿಂದ ಗುಲ್ಬರ್ಗಾ ಲೋಕಸಭೆ ಕ್ಷೇತ್ರದಿಂದ ಜಯಭೇರಿ ಬಾರಿಸಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಇಂದಿರಾ ಗಾಂಧಿಯವರ ಆಪ್ತರಾಗಿದ್ದ ಕೇರಳದ ಸಿಎಂ ಸ್ಟೀಫನ್ ಅವರು ದೆಹಲಿಯಿಂದ ಸ್ಪರ್ಧಿಸಿದರು. ಅವರ ಎದುರಾಳಿಯಾಗಿದ್ದವರು ಯಾರೂ ಅಲ್ಲ, ಬಿಜೆಪಿಯ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ. ಇಂದಿರಾ ಗಾಂಧಿ ಆಪ್ತರಾದರೂ ವಾಜಪೇಯಿ ಪ್ರಭಾವದ ಮುಂದೆ ಸಿಎಂ ಸ್ಟೀಫನ್ ಸೋಲಬೇಕಾಯಿತು. ಮುಂದೇನು? ಸ್ಟೀಫನ್ರನ್ನ ಹೇಗಾದರೂ ಮಾಡಿ ಲೋಕಸಭೆಗೆ ಕಳುಹಿಸಲೇಬೇಕಿತ್ತು. ಅದರ ಸಲುವಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಧರ್ಮಸಿಂಗ್ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನಂತರ ನಡೆದ ಗುಲ್ಬರ್ಗಾ ಉಪಚುನಾವಣೆಗೆ ಸಿಎಂ ಸ್ಟೀಫನ್ ಸ್ಪರ್ಧೆ ಮಾಡಿದರು. ಆದರೆ ಗುಲ್ಬರ್ಗಾ ಜನರಿಗೆ ಅವರು ಪರಿಚಿತರಾಗಿರಲಿಲ್ಲ. ಕಾಂಗ್ರೆಸ್ಸಿಗರು ಅವರನ್ನ ತಿಪ್ಪಣ್ಣ ಎಂದು ಪರಿಚಯಿಸಿದರು. 10,000 ಮತಗಳ ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿದರು.